ಅಥಣಿ ತಾಲೂಕಿನ ಹೊಸಟ್ಟಿ ಗ್ರಾಮದಲ್ಲಿ ಇಂದು ನಡೆದ ಪಿಕೆಪಿಎಸ್ ಚುನಾವಣೆಯಲ್ಲಿ ಮಾಜಿ ಸಚಿವ ಹಾಲಿ ಗೋಕಾಕ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿತ ಅಭ್ಯರ್ಥಿ ಜಯಗಳಿಸಿದ್ದಾರೆ. ಅಥಣಿ ಪಟ್ಟಣದಲ್ಲಿ ನಡೆದ ವಿಜಯೋತ್ಸವದ ಬಳಿಕ ಅವಿನಾಶ್ ಹಣಮಾಪುರೆ ಮಾತನಾಡಿ, ಮಾಜಿ ಸಚಿವ ಹಾಲಿ ಗೋಕಾಕ ಶಾಸಕ ರಮೇಶ್ ಜಾರಕಿಹೊಳಿ ಹಾಗೂ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ, ಅಥಣಿ ಗ್ರಾಮೀಣ ಪಂಚಾಯತ್ ಅಧ್ಯಕ್ಷ ಸಂತೋಷ್ ಕಕಮರಿ ಅವರ ಮಾರ್ಗದರ್ಶನದಲ್ಲಿ ಪಿಕೆಪಿಎಸ್ ಚುನಾವಣೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಹೊಸಟ್ಟಿ ಗ್ರಾಮದ ರಾಜು ನಾಯ್ಕ, ಲಕ್ಷ್ಮಣ ದೇವಕತ್ತೆ, ಮಹೇಶ ಹಣಮಾಪುರೆ, ಅಣ್ಣಪ್ಪ ನಾಯ್ಕ, ಮಲ್ಲಿಕಾರ್ಜುನ ಅಂದಾನಿ, ರಮೇಶ ಬಚ್ಚ, ಶಿವು ಅಸ್ಕಿ, ಸುರೇಶ ಬೋಸಲೆ, ಉಮೇಶ್ ಜಗದಾಳೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪಿಕೆಪಿಎಸ್ ಸೊಸೈಟಿಯ ಚುನಾವಣೆಯಲ್ಲಿ ನನಗೆ ಮತ ನೀಡಿದಂತ ಎಲ್ಲ ಮತದಾರ ಪ್ರಭುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಜೊತೆಗೆ ಮಾಜಿ ಶಾಸಕರು ಹಾಗೂ ಕೊಳಗೇರಿ ನಿಗಮದ ಅಧ್ಯಕ್ಷರಾದಂಥ ಮಹೇಶಣ್ಣ ಕುಮಟಳ್ಳಿ ಅವರ ಆಶೀರ್ವಾದದಿಂದ ಹಾಗೂ ಮಾಜಿ ನೀರಾವರಿ ಮಂತ್ರಿಗಳು ರಮೇಶಣ್ಣ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಅಥಣಿ ಗ್ರಾಮೀಣ ಪಂಚಾಯಿತಿ ಅಧ್ಯಕ್ಷರಾದಂಥ ಸಂತೋಷ್ ಕಕ್ಮರಿ ಅವರು ಹಾಗೂ ಅಪ್ಪು ಹೊಳ್ಳಾಳೆ ಅವರು ಮಾರ್ಗದರ್ಶನದಲ್ಲಿ ಇವತ್ತು ನಡೆದಿರ್ತಂಥ ಚುನಾವಣೆಯನ್ನು ಹೊಸಟ್ಟಿ ಗ್ರಾಮದ ಎಲ್ಲ ಮತದಾರ ಪ್ರಭುಗಳು ನಮಗೆ ವಿಜಯಶಾಲಿ ಮಾಡಿದ್ದಾರಂತ ಹೇಳಿಕೆ ಬಯಸುತ್ತೇನೆ. ಇವತ್ತು ನಡೆದಿರ್ತಕ್ಕಂಥ ಹೊಸಟ್ಟಿ ಗ್ರಾಮದ ಪಿಕೆಪಿಎಸ್ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಅವಿನಾಶ್ ಹಣಮಾಪುರೆ ಅವರು ಹಾಗೂ ಪ್ರಬಲ ಪೈಪೋಟಿ ನೀಡಿ ಕೇವಲ ಒಂದು ಮತಗಳ ಅಂತರದಿಂದ ಪರಾಭವಗೊಂಡಿರತಕ್ಕಂಥ ಅಪ್ಪು ಅಣ್ಣ ಹಳ್ಯಾಳ್ ಇವರು ತುರುಸಿನ ಪೈಪೋಟಿ ನೀಡಿ ಚುನಾವಣೆಯಲ್ಲಿ ಅವಿನಾಶ್ ಹಣಮಾಪುರೆ ಅವರು ಪ್ರಚಂಡ ಬಹುಮತಗಳಿಂದ ಜಯಭೇರಿಯಾಗಿರ್ತಾರೆ. ಅವರಿಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಕೊಳಗೇರಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶಣ್ಣ ಕುಮಟಳ್ಳಿ ಅವರು ಹಾಗೂ ಕರ್ನಾಟಕ ರಾಜ್ಯದ ಚುನಾವಣಾ ಚಾಣಕ್ಯರಾಗಿರ್ತಕ್ಕಂಥ ಹಾಗೂ ಬೆಳಗಾವಿ ಜಿಲ್ಲೆಯ ಪ್ರಮುಖ ಮುಖಂಡರಾಗಿರ್ತಕ್ಕಂಥ ರಮೇಶಣ್ಣ ಜಾರಕಿಹೊಳಿ ಇವರು ಹಾಗೂ ನಮ್ಮ ಅಥಣಿ ಗ್ರಾಮೀಣ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಂತೋಷ್ ಕಕ್ಮರಿ ಅವರು ಎಲ್ಲರೂ ಮಾರ್ಗದರ್ಶನ ನೀಡಿ ಅವರನ್ನು ಜಯಶಾಲಿಯಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.